ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಶಿರಡಿ ಟ್ರಿಪ್ ಹೋಗ್ತಾ ಇದ್ದೀವಿ. ಶಿರಡಿಗೆ ಹೇಗೆ ಹೋಗ್ತಿದ್ದೀವಿ ಅಂದರೆ ಫ್ಲೈಟಲ್ಲಿ. ನಾವು ಹೇಗೆ ಪ್ಲಾನ್ ಮಾಡಿದ್ವಿ, ಹೇಗಾಯಿತು, ಹೇಗೆ ಶುರು ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ. ಇವಾಗ ಜಸ್ಟ್ ಹೊರಟಿದ್ದೀವಿ, ಇವಾಗ ಒಂದು 10 ಗಂಟೆ ಆಗಿದೆ. 10 ಗಂಟೆಗೆ ಹೊರಟಿದ್ದೀವಿ. ಫ್ಲೈಟ್ ಇರೋದು 12:30 ಒಂದು ಗಂಟೆಗೆ ಅನಿಸುತ್ತೆ. ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅರ್ಲಿಯಾಗಿ ಹೊರಟಿದ್ದೀವಿ. ಮಕ್ಕಳು ಎಲ್ಲ ಇರೋದ್ರಿಂದ ಸುಮ್ಮನೆ ರಿಸ್ಕ್ ಬೇಡ, ಒಂದು 1/2 hour ಬಫರ್ ಟೈಮ್ ಇರಲಿ ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ. ಇಬ್ರು ಮಲಗ್ಬಿಟ್ಟಿದ್ದಾರೆ. ನಾವು ಆಕ್ಚುಲಿ ಟ್ರೈನಲ್ಲಿ ಹೋಗೋಣ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಆಮೇಲೆ ತುಂಬಾ ದಿನ ರಜಾ ಹಾಕ್ಬೇಕಾಗುತ್ತೆ ಸಂದೀಪ್ ಕೂಡ. ಮಕ್ಕಳಿಗೂ ಹಿಂಸೆ ಆಗುತ್ತೆ, ಟೆಂಪರೇಚರ್ ಅಭ್ಯಾಸ ಇಲ್ಲ ಅಷ್ಟು ಟೈಮ್ ನಾವು ಟ್ರಾವೆಲ್ ಮಾಡಿ. ಹಂಗಾಗಿ ನಾವು ಫ್ಲೈಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಫ್ಲೈಟ್ ಚಾರ್ಜಸ್ ಎಲ್ಲ ಹೇಗಾಯ್ತು, ಯಾವಾಗ ಬುಕ್ ಮಾಡಿದ್ರೆ ಒಳ್ಳೇದು, ನಾವು ಶಿರಡಿಗೆ ಹೋದ್ಮೇಲೆ ಅಲ್ಲಿ ರೂಮ್ ಹೇಗೆ ಮಾಡಿದೀವಿ, ಮತ್ತೆ ದರ್ಶನಕ್ಕೆ ಏನ್ ಮಾಡ್ತಾ ಇದೀವಿ, ಈ ಎಲ್ಲಾ ಟ್ರಿಪ್ ಡೀಟೇಲ್ಸ್ ನ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋನಲ್ಲಿ ಕೊಡ್ತೀನಿ. 45 to 1 hour ಬೇಕು ಏರ್ಪೋರ್ಟ್ ರೀಚ್ ಆಗೋದಕ್ಕೆ. ಹಂಗ ನೋಡಿದ್ರೆ ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಬೇರೆ ದಿನ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ತುಂಬಾ ಲೇಟ್ ಆಗುತ್ತಂತೆ ಹೋಗಕ್ಕೆ, 1.5 hours ಬೇಕಂತೆ. ಸೊ ಅದೇ ಹೋದ್ಮೇಲೆ ಇದು ಡ್ಯೂರೇಷನ್ ಬಂದು 1 hour 35 minutes, ಬಟ್ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ, ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ನಾವು ವೆಬ್ ಚೆಕ್ ಇನ್ ಆಲ್ರೆಡಿ ನಾವು ಮಾಡಿದೀವಿ, ಆದ್ರೂ 1.5 hour ಅಟ್ ಲೀಸ್ಟ್ ಮುಂಚೆ ಇರ್ಬೇಕಲ್ಲ. ಸೊ ಅದಕ್ಕೆ ಬೇಗನೆ ಹೊರಟ್ವಿ. ವಿಡಿಯೋನ ಎಂಡ್ ವರೆಗೂ ನೋಡಿ, ಎಂಜಾಯ್ ಮಾಡಿ, ನೀವು ನಮ್ ಜೊತೆ ಶಿರಡಿ ದರ್ಶನ ಮಾಡಿ. ನಾವು ವೆಬ್ ಚೆಕ್ ಇನ್ ಮಾಡಿದ್ರಿಂದ ನಮ್ಗೆ ಅಷ್ಟು ಟೈಮ್ ಇಡಲಿಲ್ಲ, ಜೊತೆಗೆ ನಮ್ಮದು ಚೆಕ್ ಇನ್ ಬ್ಯಾಗ್ ಕೂಡ ಇರಲಿಲ್ಲ, ಬರೀ ಕ್ಯಾಬಿನ್ ಬ್ಯಾಗ್ ಮಾತ್ರ ಇತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಟೈಮ್ ಸೇವ್ ಆಯಿತು. ಬಟ್ ಅದೇ ಸೆಕ್ಯೂರಿಟಿ ಚೆಕ್ ಮತ್ತು ಕ್ಯಾಬಿನ್ ಬ್ಯಾಗ್ ಚೆಕ್ ಮಾತ್ರ ಇತ್ತು. ಅದು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಬೋರ್ಡಿಂಗ್ ಇವಾಗ ಶುರು ಮಾಡ್ತಾರೆ, ಹಾಗೆ ಒರಿಜಿನಲ್ ID ಪ್ರೂಫ್ ಕೇಳ್ತಾರೆ ಇಲ್ಲಿ. ಶಿರಡಿ ರೀಚ್ ಆದ್ವಿ. ಇಳಿದ ತಕ್ಷಣ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಸಿಕ್ಕಾಪಟ್ಟೆ ಬಿಸಿಲು, 35 degrees ಇದೆ, ಸಖತ್ ಸುಸ್ತಾಗೋಯ್ತು ಇಳಿದ ತಕ್ಷಣ. ಅದಕ್ಕೆ ಅವಾಗ ಮಾಡಲಿಲ್ಲ, ಕ್ಯಾಬ್ ಹತ್ತಿದ್ವಿ, ಅದಕ್ಕೆ ಇವಾಗ ಮಾಡೋಣ ಅಂತ ಇವಾಗ ತಗೊಂಡೆ. ನಮ್ಮದು ಚೆಕ್ ಇನ್ ಬ್ಯಾಗ್ ಇರಲಿಲ್ವಲ್ಲ, ಸೊ ಏನು ವೈಟಿಂಗ್ ಏನು ಇರಲಿಲ್ಲ, ಡೈರೆಕ್ಟ್ ಆಚೆ ಬಂದ್ಬಿಟ್ವಿ.
ತುಂಬಾನೇ ಬಿಸಿಲು. ಒಂದೇ ಒಂದ್ ನಿಮಿಷ ಆಚೆ ನಿಂತಿದ್ದು, ಅದು ನಿಂತ್ಕೊಳಕ್ಕಾಗಲ್ಲ, ಸುಸ್ತಾಗೋಯ್ತು ಸಖತ್ತು. ಮಕ್ಕಳು ಬೇರೆ ಇದ್ರಲ್ಲ, ಸೊ ಹತ್ಬಿಟ್ವಿ ಕ್ಯಾಬು. ಇವಾಗ ಡೈರೆಕ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏರ್ಪೋರ್ಟಿಂದ ಶಿರಡಿಗೆ ಎಲ್ಲ ಸ್ಟ್ಯಾಂಡರ್ಡ್ ಚಾರ್ಜ್ ಮಾಡ್ತಾರೆ 600. ಇವಾಗ ಇಂಟರ್ನೆಟ್ ಕನೆಕ್ಷನ್ ರೀಚಾರ್ಜ್ ಮಾಡಿಸ್ತಾ ಇದ್ದಾರೆ ಸಂದೀಪ್. ನಿಮಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ರೂಮ್ ಎಲ್ಲ ಎಷ್ಟು ಹೇಗೆ ಬುಕ್ ಮಾಡೋದು ಅದೆಲ್ಲ ಹೇಳ್ತೀನಿ. ಸೊ ಆಮೇಲೆ ಸಿಗೋಣ. ಅದೇ ಕ್ಯಾಬಲ್ಲಿ ಇದ್ದಾಗ ತುಂಬ ಸುಸ್ತಾಗಿತ್ತು, ಬಿಸಿಲು ಹೋಯ್ತಲ್ಲ, ತುಂಬ ಸುಸ್ತಾಗಿತ್ತು, ಮಾತಾಡೋಕ್ಕಾಗಲಿಲ್ಲ ಸರಿಯಾಗಿ. ಇವಾಗ ರೂಮ್ ರೀಚ್ ಆದ್ವಿ. ನಾವು ಉಳ್ಕೊಂಡಿರೋದು ಕರ್ನಾಟಕ ಭವನ ಅಂತ ಹೇಳಿದ್ನಲ್ಲ, ಇಲ್ಲಿ ಊಟ ಕೂಡ ಫ್ರೀ ಆಫ್ ಸಿಗುತ್ತೆ. ಅಂದರೆ ರೂಮಿಗೆ ಮಾತ್ರ ಚಾರ್ಜ್ ತೊಗೊಳ್ತಾರೆ, ಊಟಕ್ಕೆ ಫ್ರೀ ಆಫ್ ಕಾಸ್ಟು. ಆದರೆ ನೀವು ಎಷ್ಟು ಬೇಕಾದರೂ ನೀವು ಡೊನೇಟ್ ಮಾಡ್ಬೋದು. ನಾನು ಹೇಳಲ್ಲ ಎಷ್ಟು ಅಂತ, ಅದು ತೋರಿಸ್ಕೆ ಥರ ಆಗುತ್ತೆ. ಬಟ್ ನೀವು ಬಂದಾಗ ಖಂಡಿತವಾಗ್ಲೂ ನೀವು ಸ್ವಲ್ಪ ಡೊನೇಟ್ ಮಾಡಿ. ರೂಮ್ ಚಾರ್ಜು 800 ರುಪೀಸು ನಾನ್ ಎ ಸಿಗೆ, ಎ ಸಿಗಾದರೆ 1000 ರುಪೀಸು. ಈ ಬಿಸಿಲಿಗೆ ನೀವು ಎ ಸಿ ರೂಮ್ ಇಲ್ದರೆ ಆಗೋದೇ ಇಲ್ಲ. ಬಟ್ ವಿಂಟರ್ ಸೀಸನಲ್ಲ ಇದ್ದಾಗ ನಾನ್ ಎ ಸಿ ಇದ್ದರೂ ನಡೆಯುತ್ತೆ. ಆದರೆ ಇವರು ಕನ್ಫರ್ಮೇಷನ್ ಕೊಡಲ್ಲ ನಿಮಗೆ ಎ ಸಿ ರೂಮ್ ಸಿಗುತ್ತೋ ನಾನ್ ಎ ಸಿ ರೂಮ್ ಸಿಗುತ್ತೋ ಅಂತ. ಅವೈಲಬಿಲಿಟಿ ಮೇಲೆ ಕೊಡೋದು. ಅಂದರೆ ನಾವು ಇಲ್ಲಿ ಬಂದು ರೀಚ್ ಆದಾಗ ಯಾವ ರೂಮ್ ಅವೈಲಬಲ್ ಇರುತ್ತೆ ಆ ರೂಮ್ನ ನಮಗೆ ಕೊಡ್ತಾರೆ. ನಮಗೆ ಎ ಸಿ ರೂಮ್ ಸಿಕ್ತು ಸದ್ಯ, ಒಳ್ಳೆದಾಯಿತು. ಆಮೇಲೆ ಈ ರೂಮ್ ಬುಕ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ತುಂಬ ಜನ ಇರ್ತಾರಲ್ಲ, ತುಂಬ ಜನ ಟ್ರೈ ಮಾಡ್ತಾರೆ ಆನ್ಲೈನ್ ಬುಕ್ಕಿಂಗು, ಅವಾಗ ಸರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಆಫೀಸ್ಗೆ ಬಂದು ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಈ ಆಫೀಸ್ ಎಲ್ಲಿರೋದು ಅಂತಂದರೆ, ಈ ಇದರ ಹೆಸರು ಆರ್ಯ ವೈಶ್ಯ ಅನ್ನಪೂರ್ಣೇಶ್ವರಿ ಕರ್ನಾಟಕ ಭವನ ಅಂತ ಇದೆ ಹೆಸರು. ನೀವು ಅಲ್ಲಿ ಅವ್ರು ಫೋನ್ ಮಾಡಿದ್ರು, ಅವರು ಫೋನ್ಪೇ ಆಕ್ಸೆಪ್ಟ್ ಮಾಡಲ್ಲ, ಆನ್ಲೈನ್ ಪೇಮೆಂಟ್ ಆಕ್ಸೆಪ್ಟ್ ಮಾಡಲ್ಲ, ಅಲ್ಲಿ ಬರಲೇಬೇಕು ಅಂತ ಹೇಳಿ ಕರ್ಸ್ಕೋತಾರೆ. ಅದಿರೋದು ಚಾಮರಾಜಪೇಟೆನಲ್ಲಿ ಉಮಾ ಥಿಯೇಟ್ರ್ ಇದೆಯಲ್ವಾ, ಉಮಾ ಥಿಯೇಟ್ರ್ ಆಪೋಸಿಟ್ ಬಿಲ್ಡಿಂಗಲ್ಲೇ. ಅಲ್ಲಿ ಹೋದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅವ್ರದ್ದು ಆಫೀಸು ನಂಬರ್ ಸಿಗುತ್ತೆ, ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಕರ್ನಾಟಕ ಭವನ ಅಂತ. ಅಲ್ಲಿ ಹೋಗಿ ಬುಕ್ ಮಾಡಬೇಕು. ಅಲ್ಲಿ 500 ರುಪೀಸ್ ಕೊಟ್ಟು ಅಡ್ವಾನ್ಸ್ನ ಪೇ ಮಾಡಬೇಕು, ಅದಾದಮೇಲೆ ಮಿಕ್ಕಿದ ಅಮೌಂಟ್ನ ಇಲ್ಲಿ ಬಂದು ನಾವು ಪೇ ಮಾಡ್ತೀವಿ. ಆಮೇಲೆ ಇಲ್ಲಿ ಒಂದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಸಾಯಿಬಾಬಾ, ತುಂಬ ಚೆನ್ನಾಗಿದೆ. ಡೈನಿಂಗ್ ಹಾಲ್ದು ವೀಡಿಯೋನ ನಾನು ನಿಮಗೆ ಆಮೇಲೆ ಮಾಡಿ ತೋರಿಸ್ತೀನಿ. ಇವಾಗ ಬಂದ್ಬಿಟ್ವಿ ನಾವು ರೂಮ್ ಒಳಗೆ, ಫ್ರೆಶಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ. ನಿಮಗೆ ಫ್ಲೈಟ್ ಚಾರ್ಜಸ್ ಎಲ್ಲ ಎಷ್ಟಾಯಿತು ಹೇಗೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇವಾಗ ರೂಮ್ದು ವಿಷಯಕ್ಕೆ ಮಾತಾಡೋಕ್ಕೆ ಬಂದಲ್ಲ, ಇದನ್ನು ಫಿನಿಷ್ ಮಾಡಿಬಿಡ್ತೀನಿ, ಆಮೇಲೆ ಹೇಳ್ತೀನಿ. ನೀವು ವೀಡಿಯೋ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡಿ, ಎಲ್ಲ ಇನ್ಫಾರ್ಮೇಷನು ಮಧ್ಯೆ ಸಿಗುತ್ತೆ. ನೀವು ಅಲ್ಲಿ ಮೆಸೇಜ್ ಮಾಡಿ ಕೇಳ್ತೀರಾ ಏನಾದ್ರು ಕ್ವೆಶನು, ಆ ಕ್ವೆಶನ್ಗೆ ಆನ್ಸರ್ ವೀಡಿಯೋನಲ್ಲೇ ಇರುತ್ತೆ, ನೀವೆಲ್ಲೋ ಸ್ಕಿಪ್ ಮಾಡಿಬಿಟ್ಟಿರ್ತೀರಾ, ಅಲ್ಲಿ ಮಿಸ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಫುಲ್ ವೀಡಿಯೋ ನೋಡಿ. ದರ್ಶನ ಹಿಂಗೆ ಮಾಡಿದ್ವಿ ಅಂದರೆ, ನಾವು ದರ್ಶನ ಕೂಡ ಆನ್ಲೈನ್ ಸ್ಪೆಷಲ್ ದರ್ಶನ ಅಂತ ಇರುತ್ತಲ್ಲ, ಅದನ್ನು ಬುಕ್ ಮಾಡಿದ್ದು. ಫ್ರೀ ದರ್ಶನ ಕೂಡ ಇದೆ, ಅದನ್ನು ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ಇಲ್ಲೂ ಕೂಡ ಸಿಗುತ್ತೆ, ಇಲ್ಲೂ ನೀವು ಟಿಕೆಟ್ ತೊಗೋಬೋದು. ಬಟ್ ಕ್ಯೂ ಅವಾಯ್ಡ್ ಮಾಡೋದಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದು, ಅದು ಕೂಡ ಅವೈಲಬಿಲಿಟಿ ಮೇಲೆ ಸಿಗೋದು. ಆರತಿದು ಟಿಕೆಟ್ ಸಿಗುತ್ತೆ ಮತ್ತು ದರ್ಶನದು ಸಿಗುತ್ತೆ. ನೀವು ತುಂಬ ಲೇಟಾಗಿ ಮಾಡಿಬಿಟ್ರೆ ಅವೈಲಬಿಲಿಟಿ ಅದು ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ನಾವು 8 ಗಂಟೆಗೆ ಸಿಕ್ತು ಅಂತ ಅವಾಗ ಬುಕ್ ಮಾಡಿದ್ವಿ, ಬಟ್ ಇವಾಗ ನಮ್ಗೆ ತುಂಬ ಟೈಮ್ ಇದೆ, ಅಲ್ಲಿವರೆಗೂ ಏನು ಮಾಡೋದು, ಬಂದಿರೋದೇ ದೇವ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ನಾವು ಇವೇನು ಮಾಡ್ತೀವಿ, ಅವಾಗ ಅಲ್ಲಿ ಹೋಗ್ಬಿಡ್ತೀವಿ, ಹೋಗ್ಬಿಟ್ಟು ಅಲ್ಲೇ ನೋಡ್ತೀವಿ ಟಿಕೆಟ್ ಸಿಗುತ್ತಾ ಏನು ಅನ್ನೋದು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದ್ದೇ ಇರುತ್ತೆ, ಅದು ನೋಡಿಕೊಂಡು ನಾವು ಇದು ಮಾಡಬೇಕು. ಇಲ್ಲಿಂದ ಕರ್ನಾಟಕ ಭವನದಿಂದ ಟೆಂಪಲ್ಗೆ ಆಟೋದಲ್ಲಿ ಹೋಗ್ಬಿಟ್ಟು ಬರಬೇಕು, ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗೋಕ್ಕೆ ತುಂಬ ದೂರ ಆಗಿಬಿಡುತ್ತೆ ಬಿಸಿಲಿರೋದ್ರಿಂದ. ಇಲ್ಲ ಆಟೋಗಳ ಅವೈಲಬಿಲಿಟಿ ಇರುತ್ತೆ, ಯಾವಾಗ ನಿಂತಿರುತ್ತೆ, ಹೋಗ್ಬೋದು. ಆಮೇಲೆ ನಾಳೆಗೆ ಆರತಿಗೆ ಬುಕ್ ಮಾಡಿದ್ದೀವಿ 12 ಗಂಟೆಯಿಂದ 12:30 ಅಂತ. ದರ್ಶನಕ್ಕಾದರೆ ಬೇಗ ಕಳಿಸ್ಬಿಡ್ತಾರೆ, ದರ್ಶನ ಮಾಡೋಕ್ಕೆ ಸರಿಗೆ ಸಿಗಲ್ಲ ಅಂತ. ಆರತಿದು ಅವೈಲಬಲ್ ಇತ್ತು 12 ಗಂಟೆದು, ಅದಕ್ಕೆ ಅದನ್ನೇ ಮಾಡಿದೆ. ಕರ್ನಾಟಕ ಭವನ ಬಂದರೆ ನಾವು ಫಸ್ಟ್ ಫ್ಲೋರಲ್ಲಿ ನಮಗೆ ಕೊಟ್ಟಿರೋ ರೂಮು, ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ಇದೆ, ಇದು ನಮ್ಮ ರೂಮ್ ಎಂಟ್ರೆನ್ಸು ನೋಡಿ. ಡಬಲ್ ಕಾಟು ಒಂದಿದೆ, ಸಿಂಗಲ್ ಕಾಟ್ ಒಂದಿದೆ, ಎ ಸಿನೂ ಇದೆ, ಫ್ಯಾನೂ ಇದೆ. ಸಿಂಗಲ್ ಕಾಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಅದೇ ನಾವು ಇಬ್ಬರು ಮಕ್ಕಳು ಇರೋದು ಅಂತ ಫಸ್ಟೇ ಹೇಳಿದ್ವಲ್ಲ, ಹಾಗಾಗಿ ಒಂದು ಸಿಂಗಲ್ ಕಾಟ್ ಎಕ್ಸ್ಟ್ರಾ ಇರೋ ಅಂಥ ರೂಮ್ನ ನಮಗೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಮಿರರ್ ಇಟ್ಟಿದ್ದಾರೆ. ಈಗ ಇದು ಕಾಲು ಟೈಮು, ಒಂದು ಚಿಕ್ಕ ಟೀಪಾಯ್, ಒಂದು ಟೇಬಲ್ ಇದೆ, ಒಂದು ಚಿಕ್ಕ ಸಿಂಕ್ ಇದೆ, ಟಾಯ್ಲೆಟ್ ನೋಡಿ ನೀಟ್ ಕ್ಲೀನ್ ಇದೆ, ಚೆನ್ನಾಗಿದೆ. ಅಷ್ಟೇ, ನಮ್ಮ ರೂಮ್ ಹಿಂಗಿದೆ ನೋಡಿ. ಬಾಬಂಗೆ ನಮಸ್ಕಾರ ಮಾಡ್ಕೊಂಡ್ಬಿಡಿ. ಈಗ ನಾವು ಹೊರಟ್ವಿ, ಮತ್ತೆ ಆಮೇಲೆ ಸಿಗೋಣ. ಮಾಸ್ಕ್ ಹಾಕೊಂಡ್ರೆ ಕೇಳಿಸಲ್ಲ ಅಲ್ಲ,
ನಾವು ಅದೇ ಇಲ್ಲಿ ಬಂದ್ವಿ ದೇವಸ್ಥಾನ ಹತ್ರ ಬಂದ್ವಿ ಆಟೋನಲ್ಲಿ, ಅದೇ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬಿಡಬೇಕು ಅಲ್ಲ, ಜೊತೆಗೆ ಮೊಬೈಲ್ ಲಾಕರ್ ಅಲ್ಲಿ ಇಡಬೇಕು. ಹಾಗಾಗಿ ಇಲ್ಲಿ ಬಂದು ಚಪ್ಪಲ್ ಬಿಟ್ವಿ, ಮತ್ತೆ ಪ್ರಸಾದ ತಗೊಂಡ್ವಿ. ಪ್ರಸಾದ ದೇವ್ರ ಹತ್ರ ಟಚ್ ಮಾಡಿ ಕೊಡ್ತಾರ ಅಲ್ವಾ, ಹಾಗಾಗಿ ಎಲ್ಲರಿಗೂ ಕೊಡೋದಿಕ್ಕೆ ಅಂತ ಸ್ವಲ್ಪ ಪ್ರಸಾದ ತಗೊಂಡ್ವಿ. ಎಳ್ಳಿಂದು ಇದು ಬರುತ್ತಲ್ಲ ಮಿಠಾಯಿ ತರ, ಮತ್ತೆ ವೈಟ್ ಕಲರ್ದು ಬರುತ್ತಲ್ಲ ಅದ ಹೆಸರು ಗೊತ್ತಿಲ್ಲ ನಂಗೆ, ಅದು ತಗೊಂಡ್ವಿ. ನೋಡಿ ಹಾರ್ಸ್ ರೈಡಿಂಗ್ ಎಲ್ಲ ಇದೆ ಅಪ್ಪ. ಅಲ್ಲಿ ಇಲ್ಲಿ ಒಂದ್ ಕಡೆ ಒಂದು ಶಾಪ್ ಅಲ್ಲಿ ಅದೇ ಪ್ರಸಾದ ತಗೊಂಡ್ವಲ್ಲ, ಅಲ್ಲೇ ಚಪ್ಪಲ್ ಬಿಟ್ವಿ. ಬಟ್ ಅಲ್ಲಿ ಮೊಬೈಲ್ ಲಾಕರ್ ಇತ್ತು, ಬಟ್ ನಾವ್ ಯಾಕೆ ಸುಮ್ನೆ ರಿಸ್ಕ್ ಬೇಡ ತಗೊಳೋದು ಅಂದ್ಬಿಟ್ಟು ದೇವಸ್ಥಾನ ಲಾಕರ್ ಅಲ್ಲೇ ಇಡೋಣ ಅಂತ ಹೋಗ್ತಾ ಇದೀವಿ. ಚಿಕ್ಕ ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಬಾಬಾ, ಚಿಕ್ಕ ಟೆಂಪಲ್ ಇದೆ ಈ ದೇವಸ್ಥಾನದ ಹತ್ರನೇ. ಮೇನ್ ದೇವಸ್ಥಾನ ಇರೋದು ಅಲ್ಲಿ, ಬಟ್ ಇದು ಚಿಕ್ಕ ದೇವಸ್ಥಾನ. ಇಲ್ಲಿ ಪ್ರಸಾದನ ಟಚ್ ಮಾಡಿ ತಗೊಳೋದಿಕ್ಕೆ ಅಂತ ಒಳಗೆ ಹೋಗ್ತಾ ಇದೀವಿ ದೇವ್ರ ದರ್ಶನ ಮಾಡಕ್. ನಿಮ್ಗೆ ತೋರ್ಸೋಣ ಅಂತ ತೆಗಿತಾ ಇದ್ದೀನಿ ನೋಡಿ. ಬಾಬಾನ ಪ್ರಸಾದ ಟಚ್ ಮಾಡ್ಕೊಂಡು ಆಮೇಲೆ ಮೇನ್ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಮೊಬೈಲ್ ಇಡ್ತೀವಿ, ಅಲ್ಲಿ ಮೊಬೈಲ್ ಅಲೋ ಇಲ್ಲ, ನಿಮ್ಗೆ ತೋರ್ಸೋಕ್ಕಾಗಲ್ಲ ಅಲ್ಲಿ. ಇದೆ ಇದು ಈ ದೇವಸ್ಥಾನದಲ್ಲಿ ಇದೇ ನಂದು ಲಾಸ್ಟ್ ಇದಾಗುತ್ತೆ, ಮತ್ತು ಆಮೇಲೆ ಮೊಬೈಲ್ ತೊಗೊಂಡ್ಮೇಲೆ ತೆಗಿತೀನಿ. ನಿಮ್ಗೆ ಕೇಳಿಸ್ತಿದೆ ಅನ್ಸಿದ್ರೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ಫಸ್ಟು ಫ್ರೀ ದರ್ಶನಕ್ಕೆ ಹೋದ್ವಿ, ತುಂಬ ಜನ ಕಮ್ಮಿ ಇದ್ರು ಇವತ್ತು. ಈವ್ನಿಂಗ್ ಟೈಮಲ್ಲಿ ಜನ ಕಮ್ಮಿ ಇರ್ತಾರಂತೆ ಆರ್ತಿಗೆ ಮುಂಚೆ. ಅಂದರೆ ಒಂದು 6:15 ಏನೋ ನಾವು ಒಳಗಡೆ ಹೋಗಿದ್ದು, ತೊಗೊಳೋಣ ಸ್ಪೆಷಲ್ ದರ್ಶನದ್ದು ಅಂದ್ಕೊಂಡ್ವಿ. ಬಟ್ ಹೆಂಗಿದ್ರು 8:00 ತೊಗೊಂಡಿದ್ದೀವಲ್ಲ, ಇವಾಗೇನು ಬೇಡ ಹೋಗ್ಬಿಡೋಣ ಫ್ರೀ ದರ್ಶನಕ್ಕೆ ಅಂತ ಹೋದ್ವಿ. ಫುಲ್ ಕಮ್ಮಿ ಇತ್ತು, ಬೇಗ ಒಂದು 30 minutes ಅಷ್ಟರಲ್ಲೇ ದರ್ಶನ ಆಯಿತು. ಮುಗಿಸ್ಕೊಂಡು ಮತ್ತೆ 8:00 ಇದ್ದಿದ್ದು ಅಷ್ಟೊತ್ತೇನಕ್ಕೆ ವೇಟ್ ಮಾಡಬೇಕು ಅಂತ ಆರತಿ ಆಚೆನೆ ಕುತ್ಕೊಂಡು ಆರತಿ ನೋಡಿದ್ವಿ. ಅದಾದಮೇಲೆ 7:30 8:00 ತೊಗೊಂಡಿದ್ದಿದ್ದನ್ನ 7:30 ಹೋದ್ವಿ, ಬಿಟ್ಟರು. ಚೆನ್ನಾಗಿ ದರ್ಶನ ಆಯಿತು. ಅವಾಗ ಸ್ವಲ್ಪ ರಶ್ ಜಾಸ್ತಿ ಇತ್ತು, ರಾತ್ರಿ ಆಗ್ತಿದ್ದಂಗೆ ಜನ ಜಾಸ್ತಿ ಆಗ್ತಾರಲ್ಲ, ಇನ್ನೂ ರಶ್ ಇದೆ. ಮತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು 2 ದೇವ್ರ ದರ್ಶನ ಮಾಡಿ ಇವಾಗ ಹೊರಗೆ ಬಂದ್ವಿ. ಆಮೇಲೆ ಸಾಯಿ ಸಚ್ಚರಿತೆ ಬುಕ್ ಕೂಡ ತೊಗೊಂಡ್ವಿ, ಒಂದು ಇಂಗ್ಲೀಷು ಮತ್ತು ಕನ್ನಡದೊಂದು 5 ತೊಗೊಂಡ್ವಿ. ಆಮೇಲೆ ಪ್ರಸಾದಗಳೆಲ್ಲ ತೊಗೊಂಡ್ವಿ, ಸುಮಾರು ಜನ ಕೇಳ್ತಾರಲ್ಲ ಕೊಡೋಕ್ಕೆ ತೊಗೊಂಡ್ವಿ. ನೋಡಿ ಸಾಯಿ ಸಚ್ಚರಿತೆ ಬುಕ್ಕು, ಇಂಗ್ಲೀಷ್ದೆರಡು ಕನ್ನಡದ 3 ತೊಗೊಂಡ್ವಿ, ನಮ್ಮನೆಗೊಂದು, ಮತ್ತೊಂದು 4 ಜನಕ್ಕೆ 4 ಕೊಡೋಣ ಅಂತ. ಅದೇ ಇವಾಗ ಹೋಗ್ತೀವಿ ರೂಮ್ಗೆ, ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋದು, ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದ್ಸತಿ ಇದೇ ದರ್ಶನಕ್ಕೆ ಬರೋದು. ನೈಟ್ ವ್ಯೂ ನೋಡಿ ಹೇಗಿದೆ, ಎಲ್ಲ ಕಲರ್ಫುಲ್ ಆಗಿ ಅಂಗಡಿಗಳೆಲ್ಲ ಕಲರ್ಫುಲ್ ಆಗಿ ಕಲರ್ಫುಲ್ ಆಗಿ ಕಾಣಿಸಿದೆ ಅಂದ್ರೆ ಸಂದೀಪೆ ಕಾಣ್ತಾ ಇದಾರಂತೆ. ಫುಲ್ಲೆಲ್ಲ ಜನ ಶಾಪಿಂಗು, ಸಂಡೇ ಬೇರೆ ಅಲ್ಲ, ಸೊ ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆಗ್ಲೇ ಪ್ರಸಾದ ಓಪನ್ ಮಾಡಿ ನಿಶಾಂತ್ ಪರಿಣಿತ ತಿಂದಾಯ್ತು, ಇವಾಗ ಆಟೋ ಹತ್ಕೊಂಡು ಹೋಗ್ಬೇಕು. ಆಮೇಲೆ ಹೋಗಾದ್ಮೇಲೆ ಅದೇ ಡೈನಿಂಗ್ ಹಾಲ್ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಕರ್ನಾಟಕ ಭವನದು, ಅದು ತೋರಿಸ್ತೀನಿ. ಆಮೇಲೆ ಮತ್ತೆ ಸಿಗೋಣ, ಓಕೆನಾ? ಈಗ ಬನ್ನಿ, ನಾವಿದ್ದ ಕರ್ನಾಟಕ ಭವನ ಹೇಗಿದೆ ಅಂತ ತೋರಿಸ್ತೀನಿ. ಕರ್ನಾಟಕ ಭವನ ಹತ್ರ ಬಂದ ತಕ್ಷಣ ಎಂಟ್ರೆನ್ಸ್ ಹೀಗಿರುತ್ತೆ. ತುಂಬ ದೊಡ್ಡ ಬಿಲ್ಡಿಂಗು, ಸುಮಾರು ರೂಮ್ಗಳಿದೆ, ಎಸಿ ರೂಮು, ನಾನ್ ಎಸಿ ರೂಮು. ಇವಾಗ ಈ ಸೈಡ್ ಹೋದರೆ ಡೈನಿಂಗ್ ಹಾಲ್ ಸಿಗುತ್ತೆ. ಡೈನಿಂಗ್ ಹಾಲ್ನಲ್ಲಿ ಚೆನ್ನಾಗಿರೋ ಸಾಯಿಬಾಬಾ ಐಡಲ್ ಇದೆ ಅಂತ ಹೇಳಿದ್ನಲ್ಲ, ಇದನ್ನು ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ಅಲ್ಲ.
ರಾತ್ರಿ ಊಟಕ್ಕೆ ಚಪಾತಿ, ಚನ್ನ ಮಸಾಲ, ರಸಮನ್ನ, ಮಜ್ಜಿಗೆ ಅನ್ನ ಇತ್ತು. ಊಟ ನಾನು ಹೇಳ್ದಂಗೆ ಚೆನ್ನಾಗಿತ್ತು. ಅದು ಎಸತಿ ಹೇಳಿದ್ರು ನನಗೆ ಸಮಾಧಾನನೇ ಆಗಲ್ಲ. ಸುಮಾರು ನೋಡಿ ಎಷ್ಟು ಟೇಬಲ್ ಚೇರ್ಸ್ ಇದೆ. ಅಟ್ ಎ ಟೈಮ್ ಎಲ್ಲರೂ ಬರಲಿ ಅಂತೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರ್ಯಾರು ಬರ್ತಾರೋ ಅವ್ರಿಗೆ ಬಡಿಸಿ ಬಡಿಸಿ ಕಳಿಸ್ತಾರೆ. ಇಲ್ಲಿ ವಾಷಿಂಗ್ ಏರಿಯಾ ಇದೆ. ಊಟ ಮಾಡ್ಕೊಂಡು ಬಂದ್ವಿ ರೂಮ್ಗೆ. ಇವಾಗ 10:30 ಆಗಿದೆ. ಎಲ್ಲ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ತಾಚಿ ಮಾಡ್ತೀವಿ ನಾವೆಲ್ಲ. ನೀವು ತಾಚಿ ಮಾಡಿ ಬೆಳಗ್ಗೆ ಸಿಗಣ್ಣ. ಬೆಳಗ್ಗೆ ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀವಿ. ನಾಳೆ ಪ್ಲಾನ್ನ ಹೇಳ್ತೀವಿ. ಗುಡ್ ನೈಟ್ ಸಂದೀಪ್. ಗುಡ್ ನೈಟ್ ಹೇಳಿ. ಗುಡ್ ನೈಟ್ ಪರಿ ಪರಿಮ ಪರಿಮ. ಗುಡ್ ನೈಟ್. ನೀನು హెల్త్ మీరు కూడా ఇలాగే అన్నదాన సేవలు చేయవచ్చు. ఒక రోజు పూర్తిగా మీ పేర్లకు అన్నదాన సేవకి 1,100 రూపాయలు. ఈ వన్ ఇయర్ వన్ ఫుడ్ అన్నదాన సేవ 1,116. మీరు ఏ డేట్ ఇచ్చి ఎవరు పేరు ఇస్తారో అంటున్నా ఒక రోజు పూర్తిగా 1,116. అది శాశ్వతంగా ఉండాలంటే 5,400. శాశ్వత పూజ 5,400 వన్స్ చేస్తే ఎవరు. ಟಿಫನ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಇವರಿಗೆಲ್ಲ ತಿನ್ನಿಸ್ಬೇಕಿತ್ತಲ್ಲ. ಅರ್ಜೆಂಟಲ್ಲಿ ಬಂದ್ವಿ. ಟಿಫನ್ ಟೈಮಿಂಗ್ಸು 8-9 ಅಂತ ಹೇಳಿರ್ತಾರೆ. ನಮಗೆ ಸ್ವಲ್ಪ ಟೈಮ್ ಆಗೋಯ್ತು ಇವ್ರನ್ನ ರೆಡಿ ಮಾಡ್ಕೊಂಡು ಕೆಳಗಡೆ ಕರ್ಕೊಂಬರೋಷ್ಟೊತ್ತಿಗೆ. ಅದಕ್ಕೆ ನಾನು ಅದನ್ನು ವೀಡಿಯೋ ಎಲ್ಲ ಮಾಡೋಷ್ಟು ಟೈಮ್ ಆಗಲಿಲ್ಲ. ಪೊಂಗಲ್ಲು ಮತ್ತು ಇಡ್ಲಿ ಇತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲ ಟಿಫನ್ ತಿನ್ಕೊಂಡು ಅದೇ ಏ ಬಾಯ್ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ 12 ಗಂಟೆಗೆ ನಾವು ಆರ್ತಿದು ತೊಗೊಂಡಿದ್ದೀವಲ್ಲ ಟಿಕೆಟು, ಇವಾಗಲೇ ಹೋಗ್ತೀವಿ. ಆದರೆ ಒಂದ್ಸತಿ ದರ್ಶನ ಮಾಡಿ ಆಮೇಲೆ ಆರ್ತಿಗೆ ಹೋಗೋಣ ಅಂತ. ಇಲ್ಲಾಂತಂದ್ರೆ ಅಲ್ಲೇ ಸುತ್ತಾಡಿಕೊಂಡು ಒಂದ್ಸತಿ ಆದರೆ ಒಂದ್ಸತಿ ದರ್ಶನ ಮಾಡಿಕೊಂಡು. ಪರಿಣಿತ ನಿಶಾಂತ್ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತೋರಿಸ್ತೀನಿ ನೋಡಿ ಆಟೋ ರೈಡ್ ಹೆಂಗಿದೆ ಅಂತ. ಈಗ ನಿಮಗೆ ಕಿಚನ್ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ವೀಡಿಯೋ ತೊಗೋಬೇಕಾದ್ರೆ ಕಿಚನ್ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಅವರೇ ವೀಡಿಯೋ ತೊಗೊಳೋದು ನೋಡಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳಿ ಬನ್ನಿ ತೊಗೊಳ್ಳಿ ಕಿಚನ್ ಒಳಗೆಲ್ಲ ತೊಗೊಳ್ಳಿ ಅಂತ ಅವರೇ ಹೇಳಿದ್ರು. ಹಾಗಾಗಿ ತೊಗೊಳ್ತಾ ಇದ್ದೀವಿ. ಒನ್ ಟೈಮ್ಗೆ 450 ಜನ ಊಟ ಮಾಡೋಷ್ಟು ಕೆಪಾಸಿಟಿ ಇದೆ. ಡೈನಿಂಗ್ ಹಾಲ್ ಕೂಡ ಮತ್ತು ಅಡುಗೆ ಮಾಡೋದಕ್ಕೂ ಅಷ್ಟೇ. ಇಲ್ಲಿ ಫ್ರೀ ಊಟ ಹಾಕೋದ್ರಿಂದ ಅಷ್ಟು ಈಸಿ ಇಲ್ಲ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ಊಟ ಹಾಕೋದು. ಹಾಗೆ ಡೊನೇಷನ್ ಕೊಡೋರು ತುಂಬ ಇದ್ದಾರೆ, ಹಾಗಾಗಿ ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಬರೀ ದುಡ್ಡು ಮಾತ್ರ ಅಂತಲ್ಲ, ಮೇಂಟೈನ್ ಮಾಡೋದಕ್ಕೆ ಜನನೂ ಬೇಕು. ಬಡಿಸೋದಕ್ಕಾಗಲಿ, ಅಡುಗೆ ಮಾಡೋದಕ್ಕಾಗಲಿ, ಕ್ಲೀನಿಂಗಿಗಾಗಲಿ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಟ್ ಎ ಟೈಮ್ ತುಂಬ ಫ್ಲೈಟ್ಸ್ ಇರೋದ್ರಿಂದ ತುಂಬ ಕ್ರೌಡೆಡ್ ಇದೆ. ಶಿರಡಿ ಏರ್ಪೋರ್ಟ್ ತುಂಬ ಏನು ದೊಡ್ಡದಿಲ್ಲ, ಮೀಡಿಯಮ್ ಸ್ವಲ್ಪ ಚಿಕ್ಕದೇ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ ಆಗ್ಬೋದು. ಬಟ್ ಫ್ಲೈಟ್ ಇರೋದಂತೂ ತುಂಬಾ ಕನ್ವೀನಿಯಂಟು, ಆರಾಮಾಗಿ ಹೋಗಿ ಬರ್ಬೋದು. ಶಿರಡಿ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಬೆಳಗ್ಗೆ ಅದೇ ಟಿಫನ್ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ವಲ್ಲ, ಒಂದು ಫ್ರೀ ದರ್ಶನ ಮಾಡಿ ಇನ್ನೊಂದು ಆರ್ತಿಗೆ ಅಟೆಂಡ್ ಮಾಡಿದ್ವಿ 12-12:30. ಬಟ್ ಫ್ಲೈಟ್ ಇದ್ದಿದ್ದು 3:00. ಸೊ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಇದ್ವಿ. ಬೇಗ ಬೇಗ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಮತ್ತು ರೂಮಿಗೆ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಮತ್ತೆ ಊಟ ಮಾಡಿಕೊಂಡು. ಊಟ ತುಂಬ ಚೆನ್ನಾಗಿತ್ತು. ಇವತ್ತು ಸ್ಪೆಷಲ್ಲು ಫ್ರೂಟ್ ಸಲಾಡ್ ಇತ್ತು. ನಾರ್ಮಲ್ ಅದೆ ಅನ್ನ ಸಾರು ರಸಮನ್ನ ಮಜ್ಜಿಗೆ ಅನ್ನ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಊಟ ಮಾಡಿದ್ವಿ, ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ವಿ. ನಮ್ಗೆ ಗೊತ್ತಿರಲಿಲ್ಲ ಫ್ಲೈಟು 1/2 hour ಡಿಲೇ ಆಗಿದೆ, ಆದರೆ ಅವಾಗಿನ್ನೂ ಗೊತ್ತಾಗಿರಲಿಲ್ಲ. ಅರ್ಜೆಂಟಲ್ಲಿ ಊಟ ಮಾಡಿಬಿಟ್ವಿ. ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ನಿಧಾನವಾಗಿ ಊಟ ಮಾಡ್ತಾಯಿದ್ವಿ. ಇವ್ರಿಗೂ ಎಲ್ಲ ಊಟ ಮಾಡಿಸ್ಕೊಂಡು ಆಟೋದಲ್ಲಿ ಹೊರಟ್ವಿ. ಆಟೋದಲ್ಲಿ 350 ಆಯಿತು. ಶಿರಡಿ ಟೆಂಪಲ್ ಅಂದರೆ ಕರ್ನಾಟಕ
ಕರ್ನಾಟಕ ಭವನ್ ಟು ಶಿರ್ಡಿ ಏರ್ಪೋರ್ಟ್ಗೆ 350 ಆಟೋದಲ್ಲಿ, ಕ್ಯಾಬಲ್ಲಿ 600 ಆಗಿತ್ತಲ್ಲ. ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ಆಟೋದಲ್ಲಿ ಬಂದ್ವಿ ನಾವು. ಅದು ಕ್ಲಿಪ್ ತೋರಿಸ್ತೀನಿ ನಿಮಗೆ. ಇವಾಗ ಇನ್ನೂ ಫ್ಲೈಟ್ ಇನ್ನು ಬಂದಿಲ್ಲ, ಅದೇ 30 ಮಿನಿಟ್ಸ್ ಡಿಲೇ ಆಗಿದೆಯಲ್ಲ. ಸೊ ಆಮೇಲೆ ಬಂದಮೇಲೆ ಅದೇ ವೆಯ್ಟ್ ಮಾಡ್ತಾಯಿದ್ವಿ. ನಿಮಗೆ ಫ್ಲೈಟ್ ಚಾರ್ಜಸ್ ಎಷ್ಟು ಅಂತ ಹೇಳಿರಲಿಲ್ಲ ಅಲ್ವಾ? ಪರ್ ಹೆಡ್ಡು 5,000 ಅಷ್ಟು ಬಿತ್ತು ನಮಗೆ. ಅಂದರೆ ಒಂದು 21,500 ಸಮಥಿಂಗ್ ಏನೋ ಆಯಿತು ನಾಲ್ಕು ಜನಕ್ಕೂ. 2 ಇಯರ್ಸ್ ಎಬೋ ಇರೋದ್ರಿಂದ ನಿಶಾಂತ್ ಅವನಿಗೂ ಅವನಿಗೂ ಕೂಡ 5,000 ಆಯಿತು, ನಿಶಾಂತ್ ಪರಿಣಿತ ನಮ್ಮ ನಾಲ್ಕು ಜನಕ್ಕೆ. ಆಮೇಲೆ ಫ್ಲೈಟ್ ಚಾರ್ಜ್ ಒಂದು ನಿಮಗೆ ಬಾಕಿ ಇತ್ತು, ಅದೇ ಹೇಳಿರಲಿಲ್ಲ ಅಲ್ವಾ. ಇವಾಗ ಟೋಟಲ್ ಎಲ್ಲ ಟೋಟಲ್ ಕಾಸ್ಟ್ ಹೇಳ್ತೀನಿ ಎಷ್ಟಾಯಿತು ಶಿರ್ಡಿ ಟ್ರಿಪ್ಗೆ ಫ್ಲೈಟಲ್ಲಿ ಅಂತ. ಫ್ಲೈಟ್ದು ಅದೇ 21,000 ಅಂತ ಇಟ್ಕೊಳ್ಳಿ, ಪ್ಲಸ್ ರೂಮ್ದು ಎ ಸಿ ರೂಮ್ದು 1,000 ರುಪೀಸ್, ಎಷ್ಟಾಯಿತು 22 ಆಯಿತು. ಆಮೇಲೆ ಬ್ಯಾಂಗ್ಳೂರ್ ಟು ನಮ್ಮ ಮನೆಯಿಂದ ಏರ್ಪೋರ್ಟಿಗೆ 1,000 ರುಪೀಸ್ ಆಯಿತು ಕ್ಯಾಬ್ಗೆ, ಮತ್ತು ಹೋಗೋಕ್ಕೂ 1,000 ಆಗುತ್ತೆ, 2,000 22,000 ಪ್ಲಸ್ 2,024 ಆಯಿತಾ. ಆಮೇಲೆ ಶಿರ್ಡಿ ಏರ್ಪೋರ್ಟು ರೂಮಿಗೆ 600 ಆಯಿತು ಕ್ಯಾಬಲ್ಲಿ ಹೋಗಬೇಕಂದ್ರೆ, ವಾಪಸ್ ಬರಬೇಕಾದ್ರೆ 350 ಆಯಿತು, ಎಷ್ಟಾಯ್ತು 950 ಆಯಿತು, 1,000 ಅಂದ್ಕೊಳ್ಳೋಣ, ಎಷ್ಟಾಯಿತು 24 ಪ್ಲಸ್ 1 25,000 ಆಯಿತು. ಮತ್ತು ಇನ್ನೇನು ಖರ್ಚಾಗಿದೆ ಆ್ಯಕ್ಚುಲಾಗಿ ಇಷ್ಟೇ, ಊಟ ಅಲ್ಲೇ ಮಾಡಿತ್ತು. ಆಮೇಲೆ ನಾವು ಇದು ದರ್ಶನಕ್ಕೆ ನಾವು ತೊಗೊಂಡಿದ್ದು ಟಿಕೆಟು, ಆರತಿ ಟಿಕೆಟು ಪರ್ ಹೆಡ್ 400, ಎರಡು ಟಿಕೆಟ್, ಮಕ್ಳಿಗೆ ಇಲ್ಲ ಟಿಕೆಟು. ಸೊ ಇಬ್ಬರಿಗೆ 800 ಆಯಿತು, ಮತ್ತು ಸ್ಪೆಷಲ್ ದರ್ಶನಕ್ಕೆ 200 ಈಚ್, ಅದು 400, ಎಷ್ಟಾಯಿತು 800 ಪ್ಲಸ್ 400 1,200 ಆಯಿತು. ಆ್ಯಕ್ಚುಲಾಗಿ ನಾವು ಎರಡು ಟಿಕೆಟ್ ವೇಸ್ಟ್ ಕೂಡ ಮಾಡಿದ್ದೆ ನಾನು. ಸಂಡೇ ಈವ್ನಿಂಗ್ ಅಲ್ವಾ ನಾವು ದರ್ಶನಕ್ಕೆ ಬುಕ್ ಮಾಡಬೇಕಾಗಿತ್ತು, ನಾನು ಮಿಸ್ಟೇಕ್ ಮಾಡಿಕೊಂಡು 7 ಅವರ್ಸ್ಗೆ ಅಂದರೆ ಮಾರ್ನಿಂಗ್ 7ಗೆ ನಾನು ಬುಕ್ ಮಾಡಿಬಿಟ್ಟಿದ್ದೆ, ಅದೊಂದು 400 ರುಪೀಸ್ ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ಏನಿಲ್ಲ, ದೇವಸ್ಥಾನಕ್ಕೆ ತಾನೇ ಹೋಗುತ್ತೆ, ಇನ್ನೆಲ್ಲೂ ಹೋಗಲ್ಲ. ಅದು ದರ್ಶನ ಟಿಕೆಟ್ ಅದೇ ನೀವು ಹೋದ್ರೂ ಆರತಿ ತೊಗೊಂಡು ಮಿಸ್ ಮಾಡಬೇಡಿ, ಅದು 400 ಪರ್ ಹೆಡ್ ಆಗುತ್ತೆ. ಸೊ ಎಷ್ಟಾಯ್ತು ಇವಾಗ 25 ಪ್ಲಸ್ 1,000 ಅಂತ ಇಟ್ಕೊಳ್ಳೋಣ ಟಿಕೆಟ್ಗೆ, 126 ಆಯಿತು ನಮ್ಮ ಇಷ್ಟು ಜನಕ್ಕೆ, ಮಕ್ಳಿಗೇನು ಅದ್ರ ಚಾರ್ಜಸ್ ಇಲ್ಲ. ಸೊ ಶಿರ್ಡಿ ಟ್ರಿಪ್ಪು ಫ್ಲೈಟಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರೋದಕ್ಕೆ ಒಂದಿನಕ್ಕೆ ಅಂದರೆ ನಿಮಗೆ 25 ಆಗುತ್ತೆ, ಇಬ್ಬರು ಮಕ್ಕಳಿದ್ದು ಇಬ್ಬರು ದೊಡ್ಡವರಿದ್ರೆ 25 ಆರಾಮಾಗಿ ಆಗುತ್ತೆ. ಪರ್ ಹೆಡ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ 5,000 ಫ್ಲೈಟ್ಗಾದರೆ ಕ್ಯಾಬ್ ಎಲ್ಲದರಲ್ಲೂ ಶೇರ್ ಮಾಡಿದ್ರೆ ಏನೊಂದು 2,000 ಪರ್ ಹೆಡ್ ಒಂದು 7,000 ಬೀಳ್ಬೋದು ಅಂದ್ಕೊಳ್ಳಿ. ಬಟ್ ವರ್ತ್, ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು, ಎಲ್ಲ ಕನ್ವೀನಿಯಂಟ್ ಇತ್ತು, ತುಂಬ ಚೆನ್ನಾಗಾಯಿತು. ಆದರೆ ಈ ಫ್ಲೈಟಲ್ಲಿ ಬಂದು ಹೋಗೋದಕ್ಕೆ ಪ್ರತಿ ವರ್ಷ ಹಿಂಗೇ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಬಂದು ಹೋಗೋದಕ್ಕಾಗಲ್ಲ, ನಮ್ಗೆ ಯಾವಾಗ ಯಾವಾಗ ಆಗುತ್ತೋ ಅವಾಗ ಬಂದು ಹೋಗಬೇಕಾಗುತ್ತೆ. ಮತ್ತು ಅಷ್ಟೇ, ಇನ್ನೇನು ಮಾತಾಡೋದಿಲ್ಲ, ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಇನ್ನೇನು ಫ್ಲೈಟಲ್ಲಿ ತೋರಿಸೋವಂಥದ್ದು ಏನೂ ಇಲ್ಲ, ಆಲ್ರೆಡಿ ಹೋಗ್ಬೇಕಾದ್ರೆ ಏನು ತೋರಿಸಿದ್ನೋ ಅದೇ ಇರುತ್ತಲ್ಲ. ಸೊ ಇವಾಗ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಆಮೇಲೆ ಇಲ್ಲಿ ಅದೇ ನಮ್ಮದು ಚೆಕ್ ಇನ್ ಬ್ಯಾಗ್ ಇಲ್ವಲ್ಲ, ಇಲ್ಲೂ ಈಸಿ ಚೆಕ್ ಇನ್ದು, ಅದು ಬರೀ ಸೆಕ್ಯೂರಿಟಿ ಸೈಡ್ ಬಾಮ ಸೈಡ್ ಬಾನಿಶನ್ ಬರೀ ಸೆಕ್ಯೂರಿಟಿ ಚೆಕ್ ಮಾತ್ರ ಇರುತ್ತೆ, ಕ್ಯಾಬಿನ್ ಬ್ಯಾಗು ಮತ್ತು ನಮ್ಮನ್ನ ಚೆಕ್ ಮಾಡೋದು ಅದೊಂದು 5 ನಿಮಿಷ ಆಗುತ್ತೆ. ಕೈಲಾಗಿರೋಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್.